ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ ಪಿ ಎಚ್ ಡೈರೀಸ್. ಡಿವಿಡೆಂಡ್ ಅನೌನ್ಸ್ ಮಾಡಿರುವ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ನ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಡಿವಿಡೆಂಡ್ನ ಅನೌನ್ಸ್ ಮಾಡಿರುವ ಲಾರ್ಜ್ ಕ್ಯಾಪ್ ಸ್ಟಾಕ್ ಯಾವುದಂದ್ರೆ ಇನ್ಫೋಸಿಸ್. ಇದರ ಎಕ್ಸ್ ಡಿವಿಡೆಂಡ್ ಡೇಟ್ 31 ಮೇ 2022. ನೀವು ಮೇ 30 ಅಥವಾ ಅದಕ್ಕಿಂತ ಮುಂಚೆ ಇನ್ಫೋಸಿಸ್ ಷೇರುಗಳನ್ನು ಖರೀದಿ ಮಾಡಿದರೆ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಇನ್ಫೋಸಿಸ್ ಅವರು ಒಂದು ಷೇರಿಗೆ 16 ರೂಪಾಯಿ ಡಿವಿಡೆಂಟ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ರಿಟರ್ನ್ಸ್ನ ನೋಡೋದಾದರೆ, ಈ ಇನ್ಫೋಸಿಸ್ ಸ್ಟಾಕ್ನಲ್ಲಿ ಒಂದು ವಾರಕ್ಕೆ -4.76%, ಒಂದು ತಿಂಗಳಿಗೆ -11.73%, ಒಂದು ವರ್ಷಕ್ಕೆ +7.6%, 3 ವರ್ಷಕ್ಕೆ 100%, ಹಾಗೆ 5 ವರ್ಷಕ್ಕೆ 200% ರಿಟರ್ನ್ನ ಇನ್ಫೋಸಿಸ್ ನೀಡಿದೆ. ನೆಕ್ಸ್ಟ್ ಫಂಡಮೆಂಟಲ್ಸ್ ನೋಡೋದಾದರೆ, ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪಿಟಲ್ 632,712 ಕೋಟಿ ರೂಪಾಯಿಗಳು. ನೆಕ್ಸ್ಟ್ ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ 29.15%, PE ಅಂದರೆ ಪ್ರೈಸ್ ಅರ್ನಿಂಗ್ ರೇಷೋ 28.78, PB ಅಂದರೆ ಪ್ರೈಸ್ ಬುಕ್ ರೇಷೋ 8.40, ಡಿವಿಡೆಂಡ್ ಈಲ್ಡ್ 2.05%, ಹಾಗೆ ಇದರ ಡೆಟ್ ಟು ಈಕ್ವಿಟಿ 0.07 ಅಷ್ಟು ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.